ಆರೋಗ್ಯವೂ ಬೇಕು, ಟೇಸ್ಟಿನೂ ಬೇಕು ಅಂದ್ರೆ ಬೂದಿ ಕುಂಬಳಕಾಯಿ ಜ್ಯೂಸನ್ನ ಈ ರೀತಿ ವಾರಕ್ಕೆ ಒಂದಸಲನಾದ್ರೂ ಬೂದಿ ಕುಂಬಳಕಾಯಿ ಜ್ಯೂಸ್ ಅಥವಾ ಪದಾರ್ಥವನ್ನ ತಿನ್ನೋದ್ರಿಂದ ನಮ್ಗೆ ಹಲವಾರು ರೀತಿಯ ಹೆಲ್ತ್ ಬೆನಿಫಿಟ್ಸ್ ಇತ್ತು. ಬೂದಿ ಕುಂಬಳಕಾಯಿಯನ್ನ ಇಟ್ಕೊಂಡು ಯಾವ ರೀತಿ ಜ್ಯೂಸ್ ಮಾಡ್ತೀನಿ ಅಂತ ನೋಡಿ. ಬೂದಿ ಕುಂಬಳಕಾಯಿ ಜಾಸ್ತಿಯಾಗಿ ವಾಟರ್ ಕಂಟೆಂಟ್ ಇರುವಂತಹ ವೆಜಿಟೇಬಲ್. ಇದರಲ್ಲಿ ಧಾರಾಳವಾಗಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅಡಗಿದೆ. ಮೇನ್ ಆಗಿ ಬಾಡಿಗೆ ಬರುವಂತಹ ಅಲರ್ಜೀಸ್ ಅನ್ನ ತಡೆಗಟ್ಟೋಕೆ ಬೂದಿ ಕುಂಬಳಕಾಯಿ ಹೆಲ್ಪ್ಫುಲ್. ಬೂದಿ ಕುಂಬಳಕಾಯಿನ ಚೆನ್ನಾಗಿ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಇನ್ನು ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು, ಹೆಲ್ದಿ ಆಗಿರ್ಬೇಕು, ಯಂಗ್ ಆಗಿರ್ಬೇಕು ಅಂದ್ರೆ ವಾರಕ್ಕೆ ಒಂದು ಸಲ ಆದ್ರೂ ಬೂದಿ ಕುಂಬಳಕಾಯಿ ಜ್ಯೂಸ್ ಅನ್ನ ಕುಡೀರಿ. ಇದನ್ನ ಚೆನ್ನಾಗಿ ಕಟ್ ಮಾಡಿದ್ದೀನಿ. 1 ಕಪ್ನಷ್ಟು ನೀರನ್ನ ಆಡ್ ಮಾಡ್ಕೊಂಡು ಇನ್ನು ಚೆನ್ನಾಗಿ ಬೇಯಿಸಿ ಕೊಡಿ. ಇದೇ ರೀತಿ ಜ್ಯೂಸ್ ಪ್ರಿಪೇರ್ ಮಾಡ್ಕೊಂಡ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ. ಎಸ್, ಇವಾಗೊಂದು 5 ಮಿನಿಟ್ಸ್ ಮೀಡಿಯಂ ಫ್ಲೇಮ್ ನಲ್ಲಿಟ್ಟು ಬೇಯಿಸೋಣ. ನಾನಿಲ್ಲಿ 2 ಏಲಕ್ಕಿಯನ್ನು ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಒಂದ್ ಚೆನ್ನಾಗಿರುವಂತ ಫ್ಲೇವರ್ ಬರುತ್ತೆ. ಹಾಗೇನೆ ಕುದಿದ ನಂತರ 2 ಕಪ್ನಷ್ಟು ಶುಗರ್ ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಆದಷ್ಟು ಶುಗರ್ ಸ್ಕಿಪ್ ಮಾಡ್ಕೊಂಡು ಜಗ್ಗೇರಿ ಇಲ್ಲ ಅಂದ್ರೆ ಹನಿನ ಯೂಸ್ ಮಾಡಿ ಇವಾಗೊಂದು 2 ಮಿನಿಟ್ಸ್ ಇದನ್ನ ಕುದಿಸಿ ತೆಗೆಯೋಣ. ಬೂದಿ ಕುಂಬಳಕಾಯಿ ಬೆಂದಿದೆ. ಟೇಸ್ಟ್ ಆಗಿ ವೆರೈಟಿ ಆಗಿ ಇಫ್ತಾರ್ಗೆ ಮಾಡ್ತಾ 1/2 ಕಪ್ನಷ್ಟು ಮಿಲ್ಕ್ ಅನ್ನ ತೆಗೆದಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಫ್ಲೇವರ್ ಇದ್ದು ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಕೋಲ್ಡ್ ಮಿಲ್ಕ್ ಅನ್ನ ಆಡ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡೋಣ. ಈಗ ಒಂದು ಕನ್ಸಿಸ್ಟೆನ್ಸ್ ಅಲ್ಲಿ ಸಿಕ್ಕಿದ ನಂತರ ಬಿಸಿ ಮಾಡ್ಲಿಕ್ಕೆ ಇಟ್ಟಂತ ಮಿಲ್ಕ್ ಗೆ ಆಡ್ ಮಾಡಿ ಕೊಡೋಣ. ಇನ್ನು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಈ ರೀತಿ ಮಿಶ್ರಣ ಮಾಡಿಕೊಡಿ. ಈ ಕನ್ಸಿಸ್ಟೆನ್ಸ್ ಅಲ್ಲಿ ಆದಾಗ ಫ್ಲೇಮ್ ಆಫ್ ಮಾಡ್ಕೊಂಡು ನಾವು ಬೇಯಿಸಿಟ್ಟಿರುವಂತಹ ಕುಂಬಳಕಾಯನ್ನು ಆಡ್ ಮಾಡಿ ಕೊಡೋಣ. ಅನಂತರ ಡಿಯರ್ಸ್ ಇದನ್ನೊಂದು ಸೈಡ್ ಅಲ್ಲಿ ಕೂಲ್ ಆಗೋಕೆ ಇಡೋಣ. ಸ್ವಲ್ಪ ಬೇಯಿಸಿಟ್ಟಿರುವಂತಹ ಕುಂಬಳಕಾಯನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡೋಕೆ ತೆಗೆದಿಟ್ಟಿದ್ದೀನಿ. ಹಾಗೇನೆ ಒಂದು ಆಪಲ್ ಕೂಡ ತೆಗೆದಿದ್ದೀನಿ, ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡೋಕೆ ಇಡ್ತಾ ಇದ್ದೀನಿ. ಎಸ್, ಇವಾಗ ಕುಂಬಳಕಾಯಿ ಜ್ಯೂಸ್ ಮಾಡೋಣ. ಎಸ್, ಕುಂಬಳಕಾಯಿ ಜ್ಯೂಸ್ ಅಂತೂ ರೆಡಿ ಆಯ್ತು. ಇನ್ನು ಇದಕ್ಕೆ 1/2 ಲೀಟರ್ ಹಾಲು ಮಿಲ್ಕ್ ಅನ್ನ ಆಡ್ ಮಾಡಿ ಕೊಡೋಣ. ಒಂದು ಸೈಡ್ ಅಲ್ಲಿ ಸಣ್ಣದಾಗಿ ಬೇಯಿಸಿದಂತ ಕುಂಬಳಕಾಯಿಯನ್ನು ಕಟ್ ಮಾಡಿಟ್ಟಿದ್ದೀನಿ, ಅದನ್ನ ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಅನಂತರ ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ಆಪಲ್ ಕೂಡ ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಮಿಶ್ರಣ ಮಾಡೋಣ. ಇದೊಂದು 4 hours ಕೂಲಿಂಗ್ ಅಲ್ಲಿ ಇಡ್ಬೇಕು ಫ್ರಿಡ್ಜ್ ನಲ್ಲಿ. ಎಸ್, ಬೂದಿ ಕುಂಬಳಕಾಯಿ ಜ್ಯೂಸ್ ತುಂಬಾ ಕೋಲ್ಡ್ ಆಗಿದೆ. ಇನ್ನೂ ಕೂಡ ಐಸ್ ಬೇಕು ಅಂದ್ರೆ ಐಸ್ ಕ್ಯೂಬ್ಸ್ ನ ಆಡ್ ಮಾಡಿ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ಬದಾಮನ್ನ ಆಡ್ ಮಾಡ್ತಾರೆ. ಇವತ್ತಿನ ವಿಡಿಯೋಸ್ ಯೂಸ್ಫುಲ್ ಅನ್ಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.